ಮಾನ್ಯ ಅಧ್ಯಕ್ಷರು ನಗರಸಭೆಯವರು ನೆರವೇರಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜನಗಣಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತರ ವಂದ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭಾಶಿಷ ಮಾಹೇ ಗಾಹೇ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಆತರಂ ಆತರಂ ಸಮಸ್ತ ನಾಡಿನ ಜನತೆಗೆ 76ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಅದೇ ರೀತಿಯಾಗಿ ನಮ್ಮ ಗಂಗಾವತಿ ನಗರದ ಸಮಸ್ತ ನಾಗರಿಕ ಬಾಂಧವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ನಾಡಿನಲ್ಲಿ ದೇಶದಲ್ಲಿ ಸುಖ ಸಮೃದ್ಧಿ ಸಂತೋಷ ಹರಡಲಿ ಅಂತ ಆ ಭಗವಂತನಲ್ಲಿ ಕೋರ್ತಾ ಇದ್ದೇವೆ. ಇವತ್ತಿನ ದಿನಾಂಕದಂದು ಅತಿ ವಿಜೃಂಭಣೆಯಿಂದ ನಮ್ಮ 76ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷರು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದಾರೆ. ಅದೇ ರೀತಿಯಾಗಿ 75ನೇ ಅಮೃತೋತ್ಸವ ನಡೀತಾ ಇದೆ. ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಹಾಗೂ ನಮ್ಮ ಎಲ್ಲ ನಾಗರಿಕ ಬಾಂಧವರು ಬಂಧುಗಳು ತಮ್ಮ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ತಮ್ಮ ಒಂದು ದೇಶ ಭಕ್ತಿಯನ್ನು ತೋರಿಸಿದ್ದಾರೆ. ಅದೇ ರೀತಿಯಾಗಿ ಸಮಸ್ತ ನಾಡಿನ ಜನತೆಗೆ ಒಂದು ಆ ಭಗವಂತ ಒಂದು ಸುಖ ಸಮೃದ್ಧಿ ನೀಡಲಿ ಅಂತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ವಂದನೆಗಳು. ಜೈ ಹಿಂದ್. ನಮಸ್ಕಾರ ಎಲ್ಲರಿಗೂ. 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳು. ಈ ದೇಶದೆಲ್ಲೆಡೆ ಈ ದಿನ ಬಹಳ ಸಂತೋಷವಾಗಿ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈ 75 ವರ್ಷಗಳು ನಮ್ಮ ಜೀವಿತದಲ್ಲಿ, ಅಂದರೆ ನಮ್ಮ ದೇಶ ಸ್ವತಂತ್ರಕ್ಕೊಂದು 75 ವರ್ಷಗಳು ಇವತ್ತಿಗೆ ಕಳೆದು ಹೋದವು. ಈ ಸ್ವತಂತ್ರ ದಿನಾಚರಣೆಯಂದು ನಾವು ನಮಗಾಗಿ ಸ್ವತಂತ್ರ್ಯ ಕೊಡುವುದಕ್ಕಾಗಿ ತಮ್ಮ ಜೀವಿತವನ್ನೇ ಬಲಿದಾನ ಮಾಡಿದಂಥ ಎಲ್ಲ ಮಹನೀಯರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತಾ ನಾವು ಚಿರಋಣಿಯಾಗಿದ್ದೇವೆ ಎಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಆಗಸ್ಟ್ 15 ದಿನ ಮಾತ್ರನೇ ಸ್ವತಂತ್ರ ಅಲ್ಲ, ಪ್ರತಿದಿನವೂ ಅದು ನಮ್ಮ ಜೀವಿತದಲ್ಲಿ ಅದು ಇರಬೇಕು. ನಮ್ಮ ಸುತ್ತಮುತ್ತಲಿನಿಂದ ನೋಡುವಂಥ ಜನರಾಗಿರಲಿ, ಬಹಳ ವಿಷಾದಕರವಾದಂಥ ವಿಷಯ ಏನಂತಂದರೆ ಜಾತಿಗಳ ಮಧ್ಯದಲ್ಲಿ ವಿವಾದಗಳು. ಅವರು ನಮಗಾಗಿ ಎಲ್ಲರೂ ಜಗಳಾಡ್ಕೊಂಡು ಇರಲಿ ಅಂತ ಏನೇ ನಮ್ಗೆ ಸ್ವತಂತ್ರ ತಂದುಕೊಟ್ಟಿಲ್ಲ. ಅನ್ಯೋನ್ಯತೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶ ಇನ್ನೊಂದು ರಾಷ್ಟ್ರಕ್ಕೆ ಮಾದರಿಯಾಗಿರಲಿ ಅಂತ ಹೇಳಿ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಿದರು. ಈಗಾದರೂ ನಾವು ಅದನ್ನು ತಿಳಿದುಕೊಂಡು ಯಾರೇ ಯಾರ ಮೇಲೆ ದೌರ್ಜನ್ಯ ಮಾಡಲಾರ್ದ ಹಾಗೆ ಅನ್ಯೋನ್ಯತೆಯಿಂದ ಇರುವುದಕ್ಕೆ ದೇವರು ಸಹಾಯ ಮಾಡಲಿ ಅಂತ ಹೇಳ್ತಾ ಈ ಹೊಸ ವರ್ಷದ ಎಲ್ರಿಗೂ ದೇವರ ಆರೋಗ್ಯವನ್ನು, ಬಲ, ಶಕ್ತಿಯನ್ನು, ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ದೇವರು ಪ್ರಾರ್ಥಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮತ್ತು ಅಧ್ಯಕ್ಷರು ಹಾಗೂ ನಗರಸಭಾ ಎಲ್ಲ ಸದಸ್ಯರು ಮತ್ತು ನಮ್ಮ ನಗರಸಭಾ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ 75ನೇ ವರ್ಷದ ಅಮೃತ ಮಹೋತ್ಸವ ಎಲ್ರಿಗೂ ಶುಭಾಶಯಗಳು ಹೇಳ್ತಾ
ಈ 75ನೇ ವರ್ಷ ನಮಗೆಲ್ಲ ಸ್ವತಂತ್ರ ಸಿಕ್ಕಿದ್ದು. ಇಂದು ಎಲ್ಲ ಮನೆ ಮನೆಗೂ ಕೂಡ ಧ್ವಜಾರೋಹಣವನ್ನು ಏರಿಸಿ, ಬೈಕಿಗೂ ವೆಹಿಕಲ್ಲಿಗೂ ಎಲ್ಲದಕ್ಕೂ ನಾವು ಧ್ವಜಾರೋಹಣವನ್ನು ಏರಿಸಿ ಸಂಭ್ರಮದಿಂದ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಸಂತೋಷದಿಂದ ನಾವೆಲ್ಲರೂ ಈ ಹಬ್ಬವನ್ನು ಆಚರಿಸಿದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ 75ನೇ ವರ್ಷದ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.